ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯ ವ್ಯಕ್ತಿಗಳೇ, ನನ್ನ ಸ್ವರ ಸ್ವಲ್ಪ ಶೀತ ಕೆಮ್ಮಲು ಆದ್ದರಿಂದ ಮಾತಾಡಲಿಕ್ಕೆ ಜಾಸ್ತಿ ಆಗುವುದಿಲ್ಲ. ಆದರೆ ಕೆಲವೇ ಒಂದೆರಡು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಪ್ರಿಯರೇ, ಸಾಗರ್ ಮೇ ಲಹರೆ ಹಜಾರು, ಧರ್ತಿ ಏಕ್ ಆಸ್ಮಾ ಏಕ್, ಗಂಗಾ ಏಕ್ ಯಮುನಾ ಏಕ್, ಹಮ್ ಕ್ಯೋ ಅನೇಕ್. ಇಲ್ಲಿ ಆಸೀನರಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ಈ ಒಂದು SSF ಈ ಒಂದು ಸಂಘಟನೆಯಲ್ಲಿ ಒಂದಾಗಿ ನೆರೆದಿರುವ ನನ್ನ ಪ್ರೀತಿಯ ಆತ್ಮೀಯರೇ, ಖಂಡಿತವಾಗಿ ಈ ಒಂದು ಸಂಘಟನೆಯನ್ನು ನೋಡುವಾಗ ಈಗಾಗಲೇ ಹೇಳಿದ ಪ್ರಕಾರ ಇದು ಒಂದು ಶಿಸ್ತುಬದ್ಧಿನ ಸಂಘಟನೆ. ಇಲ್ಲವಾದರೆ ಖಂಡಿತವಾಗಿ ಆ ಕಡೆ ಈ ಕಡೆ ಜನರು ಓಡಾಡುವುದು, ಇಲ್ಲಿ ಶಿಸ್ತಾಗಿ ಜನರು ಉತ್ತಮ ರೀತಿಯಲ್ಲಿ ಕೂತ್ಕೊಂಡು ಏನೆಲ್ಲ ನಡೀತದೆ ಅದನ್ನು ನೀವು ಆಲಿಸ್ತಾ ಇದ್ದೀರಾ. ಖಂಡಿತವಾಗಿ ಈ ಕ್ರೆಡಿಟ್ ನಿಮ್ಗೆಲ್ಲರಿಗೂ ಸಲ್ಲಿಸ್ತದೆ. ಪ್ರಿಯರೇ, ಈ ಒಂದು ಸುದಿನದಂದು ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಈ ಒಂದು ಸಂಘಟನೆ ಇನ್ನೂ ಹಲವಾರು ಒಳಿತುಗಳನ್ನು ಮಾಡಿ ನಮ್ಮ ಈ ಜಿಲ್ಲೆಗೆ, ನಮ್ಮ ಈ ರಾಜ್ಯಕ್ಕೆ, ನಮ್ಮ ಈ ದೇಶಕ್ಕೆ ಹೆಸರನ್ನು ತಂದುಕೊಡಲಿ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಈ ಸಣ್ಣ ಭಾಷಣವನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್. ಸಂದೇಶ ಭಾಷಣ ಮಾಡಿದಂತಹ ಶ್ರೀಮಾನ್ ಫಾದರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಹೃಸ್ವ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಶ್ರೀ 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 HV ಪ್ರಸಾದ ದತ್ತಪೀಠ ಸ್ವಾಮೀಜಿಗಳು, SVT ಟ್ರಸ್ಟ್ ಗಣಪತಿ ದೇವಸ್ಥಾನ. ಶ್ರೀಯುತರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ. ಸಭಾಯೈ ನಮಃ. ವೇದಿಕೆ ಮೇಲಿರುವಂತಹ ಗಣ್ಯಾತಿ ಗಣ್ಯರೇ, ನಮ್ಮ ಮೈಸೂರಿನ ನೆಚ್ಚಿನ ಪುತ್ರರಾದ ಶ್ರೀ ತನ್ವೀರ್ ಸೇಠ್ ಅವರೇ, ಇವರಿಗೆ ಸನ್ಮಾನವಾಗ್ತಿದೆ ಅಂತ ಕೇಳಿದಾಗ ನನ್ನ ಗುರುಗಳಾದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಅತ್ಯಂತ ಸಂತೋಷಪಟ್ಟರು. ಅವರ ತಂದೆಯವರ ಕಾಲದಿಂದಲೂ ಅವ್ರ ತಂದೆಯವರ ಆಶ್ರಮಕ್ಕೆ ಬರೋದು, ಸ್ವಾಮೀಜಿಯವ್ರ ಮನೆಗೆ ಹೋಗೋದು ಬಹಳ ನಡೀತಾ ಇತ್ತು. ಶ್ರೀಮಾನ್ ಅಜಿತ್ ಸೇಠ್ರವರು ಪ್ರಾತಸ್ಮರಣೀಯರು, ಅವ್ರನ್ನ ಜ್ಞಾಪಿಸ್ಕೊಳ್ಬೇಕು. ಹಾಗೆ ಶ್ರೀ CM ಇಬ್ರಾಹಿಂರವರು ಅದ್ಭುತವಾದ ಪ್ರಚೋದನಕಾರಿಯಾದ ಶಾಂತಮಯವಾದ ಭಾಷಣವನ್ನು ಮಾಡಿದ್ರು. ಅದು ಕೇಳೋಕ್ಕೆ ಒಂದು ಮಜಾ. ಯಾವಾಗಲೂ ಅವ್ರ ಭಾಷಣವನ್ನು ನಾವು ಕಾಯ್ತಾ ಇರ್ತೀವಿ. ಎಷ್ಟು ಉದ್ರೇಕಿಸ್ತಾರೋ ಅಷ್ಟೇ ಶಾಂತ ಕೂಡ ಮಾಡಿಬಿಡ್ತಾರೆ, ಒಂದೇ ಭಾಷಣದಲ್ಲಿ ಒಂದೇ ವಾಕ್ಯದಲ್ಲಿ. ಅದು ಅವರು ಭಗವಂತ ಅವರು ಕೊಟ್ಟಿರೋ ಒಂದು ಚಮತ್ಕಾರ. ಸನ್ಮಾನ್ಯರೇ, ಇದುವರೆಗೂ ಗಣ್ಯರೆಲ್ಲ ನಮ್ಮೆಲ್ಲರ ಸಹಭಾವನೆ ಹೇಗೆ ಎಲ್ಲರೂ ಒಂದಾಗಿ ಬಾಳಬೇಕು ಅಂತ ಕೇಳ್ತಿದ್ದಾಗ ನನ್ನ ಮನಸ್ಸಿಗೆ ತೋಚಿದ್ವಂದೇ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು 1966 ಆಶ್ರಮ ಸ್ಥಾಪನೆ ಮಾಡಿದ್ರು. ಇದು 2016, 50 ವರ್ಷದ ಹಿಂದೆ ಸ್ವಾಮೀಜಿಯವರು ಆಶ್ರಮ ಸ್ಥಾಪನೆ ಮಾಡಿದ್ರು. ಸ್ವಾಮೀಜಿಯವರು ಹುಟ್ಟಿದ್ದು ಮೇಕೆದಾಟು. ಅಲ್ಲಿ ಸ್ವಾಮೀಜಿಯವರಿಗೆ ಅವರ ತಾಯಿ ಜಯಲಕ್ಷ್ಮಿನೇ ಗುರು. ಆ ಜಯಲಕ್ಷ್ಮಿಗೆ ಗುರು ಒಬ್ಬರು ಸೂಫಿ ಸಂತರು. ನೀವು ಮೇಕೆದಾಟಕ್ಕೆ ಹೋದರೆ ಅಲ್ಲಿ ನೀವು ನೋಡೋದು ಇದು ಮಸೀದಿ ಅಂತ ಹೇಳ್ಬೋದು, ಆದರೆ ಅದು ಸ್ವಾಮೀಜಿಯವರ ಮನೆ. ಅದು ಯಾಕೆ ಅಂದರೆ ಸ್ವಾಮೀಜಿಯವರು ಅಷ್ಟು ಪ್ರಭಾವ ಕಂಡಿದ್ದಾರೆ. ಸ್ವಾಮೀಜಿಯವರು ಯಮನ್ ಆಗಲಿ, ಕುವೈತ್ ಆಗಲಿ, ಅಬುಧಾಬಿ ಆಗಲಿ, ದುಬೈ ಆಗಲಿ, ಈ ರೀತಿ ಸಾನಾ ಇಂಥೆಲ್ಲ ಪ್ರದೇಶಗಳಿಗೋಗಿ ಅನೇಕ ಮಂದಿರಗಳಿಗೆ ಭೇಟಿ ಇತ್ತು, ಪ್ರಾರ್ಥನೆ ಸಲ್ಲಿಸಿದ್ದಾರೆ. 66 ಆಶ್ರಮ ಸ್ಥಾಪನೆ ಮಾಡಿದಾಗ ಸ್ವಾಮೀಜಿ ಬರೆದ ಆಶ್ರಮದ ಪ್ರಾರ್ಥನೆ ಅದರಲ್ಲಿ ಹೇಳುತ್ತೆ, ಇಗೀರ್ಜು ಮಸ್ಜಿದ ಸುಮಂದಿರೇಶು ಪ್ರೇಯರ್ ನಮಾಜ್ ಅರ್ಚನ ಪಂಕ್ತಿ ಬೀರ್ಯಂ ಅರ್ಚಂತಿ ಗಾಯಂತಿ ಚ ಯದ್ಗುಣ ಉದೌ ತಮೇಕ ದೇವಂ ಶರಣಂ ವರ್ಜಾಮಹ. ಇಗೀರ್ಜು ಅಂದ್ರೆ ಮಸ್ಜಿದಲ್ಲಾಗಲಿ, ಚರ್ಚಲ್ಲಾಗಲಿ, ಪ್ರಾರ್ಥನಾ ಮಂದಿರ ದೇವಸ್ಥಾನದಲ್ಲಾಗಲಿ, ಎಲ್ಲ ಕಡೆ ಮಾಡೋದು, ಪ್ರೇಯರಲ್ಲಾಗಲಿ, ನಮಾಜಲ್ಲಾಗಲಿ, ಅರ್ಚನೆಯಲ್ಲಾಗಲಿ ಮಾಡೋದು, ಭಗವಂತ ನಮಗೆ ಶಾಂತಿ ಕೊಡಪ್ಪ ಅನ್ನೋದು ಒಂದೇ. ಆ ರೀತಿಯಾದಂತಹ ಒಂದು ಸೌಹಾರ್ದಯುತ ಬಾಳ್ವೆಗೆ ಶ್ರೀ ಸ್ವಾಮೀಜಿಯವರು ನಾಂದಿ ಹಾಡಿದ್ರು. ನಮ್ಮ ನೆಚ್ಚಿನ ಸಚಿವರು, ನಮ್ಮ ಕರ್ನಾಟಕ ದೇಶಕ್ಕೆ
ಒಂದು ವಿದ್ಯೆಗೆ ಸಾಕಷ್ಟು ಒತ್ತು ಕೊಡಲಿದ್ದಾರೆ. ಎಲ್ಲರೂ ಎಲ್ಲ ಕೋಮಿನವರು ಮೇಲ್ಬರಕ್ಕೆ ಒಂದು ಅದ್ಭುತವಾದ ಅವಕಾಶ ಮಾಡಿಕೊಡ್ತಾರೆ ಅಂತ ನಾವೆಲ್ಲ ಅತ್ಯಂತ ಹರ್ಷಚಿತ್ರ ಕಾಯ್ತಿದ್ದೀವಿ. ಅವ್ರು ಖಂಡಿತ ಅದು ಮಾಡಿಕೊಡ್ತಾರೆ ಅನ್ನುವಂತಹ ಧೈರ್ಯ ನಮಗಿದೆ. ಸನ್ಮಾನ್ಯರಾದ ಶ್ರೀ ಯು ಟಿ ಖಾದರ್ ಅವರು ಬಂದರು. ಇತ್ತೀಚೆಗಷ್ಟೇ ಅವರು ಸಚಿವರಾದಾಗ ಆಶ್ರಮಕ್ಕೆ ಬಂದು ಒಂದು ನಾದಮಂಟಪದ ಮುಂದೆ ಒಂದು ಸಸಿಯನ್ನು ಕೂಡ ಸ್ವಾಮೀಜಿಯವ್ರ ಜೊತೆಯಲ್ಲಿ ನೆಟ್ಟಿದ್ದರು. ಅದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಈ ಸಭೆಯಲ್ಲಿ ತಾವೆಲ್ಲ ಅತ್ಯಂತ ಶಿಸ್ತಿನ ಸೇರಿದ್ದೀರಾ, ಯಾರು ಜನ ಇದ್ದಾರಾ ಅನ್ನಿಸೋ ತರಹ ತಾವೆಲ್ಲ ಕೂತಿದ್ದೀರಾ, ಜನವೇ ಇಲ್ವೇನೋ ಅನ್ನತ. ಆದರೆ ಸಾವಿರಾರು ಜನ ಇಲ್ಲಿ ಇಷ್ಟು ಶಾಂತ ಚಿತ್ತರಾಗಿ ಕೂತು ತಮ್ಮ ನೆಚ್ಚಿನ ನಾಯಕನಿಗೆ ಸಿಕ್ಕಂಥ ಪಟ್ಟಕ್ಕೆ ಅವ್ರಿಗೊಂದು ಸನ್ಮಾನವಾಗಬೇಕು. ತಮ್ಮ ಕೋಮಿನ ನಾಯಕರುಗಳು ಜೀವನದಲ್ಲಿ ಉತ್ತುಂಗದ ಸ್ಥಿತಿಗಳಿಗೆ ಹೋದಾಗ ಅವರಿಗೆ ಗೌರವಿಸಬೇಕು ಅನ್ನುವಂಥ ಏಕೈಕ ಒಳ್ಳೆಯ ಗುಣದಿಂದ ನೀವಿಲ್ಲೆಲ್ಲ ಸೇರಿದ್ದೀರಿ. ಆ ಕಾರ್ಯಕ್ರಮವನ್ನು ನಾವೆಲ್ಲ ನೋಡೀಗ ಕಣ್ಣು ಹೃದಯ ತುಂಬಿಕೊಂಡ್ವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಆ ಭಗವಂತ ಸದಾ ಅನುಗ್ರಹಿಸಲಿ. ಜೀವನದಲ್ಲಿ ಮೇಲ್ಬರಕ್ಕೆ ಸಾಕಷ್ಟು ದೇಶ ಸೇವೆ ಮಾಡೋಕ್ಕೆ ನಮಗೆಲ್ರಿಗೂ ಮೈಗೂಡಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಗುರುದತ್ತ. ತಮ್ಮ ಸಂದೇಶವನ್ನು ನೀಡಿದಂತಹ ಶ್ರೀಮಾನ್ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಈಗ ಈ ಒಂದು ಸಭೆಗೆ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರಾಗಿರುವಂತಹ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರವರು ಆಗಮಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಭಾಪತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಇದೀಗ ಸಂದೇಶ ಭಾಷಣವನ್ನು ಮಾಡಿ ತುರ್ತಾಗಿ ತೆರಳುತ್ತಾ ಇರುವಂತಹ ರೆವರೆಂಟ್ ಫಾದರ್ ಅಲ್ಮೇರಾರ್ ಅವರನ್ನು ಅವರಿಗೆ ಒಂದು ಪುಟ್ಟ ಗೌರವಾರ್ಪಣೆ ಕರ್ನಾಟಕ ರಾಜ್ಯ ಸಭಾಪತಿಯಿಂದ. ಫಾದರ್ ಅವರನ್ನು ನಾಯಕರು ಎಲ್ಲ ರಾಜ್ಯ ನಾಯಕರನ್ನು ಕೂಡ ಆಮಂತ್ರಿಸ್ತಾ ಇದ್ದೀವಿ. ಅಲ್ಲಾಹು ಅಕ್ಬರ್. ಇದೀಗ ನಮ್ಮೊಂದಿಗೆ ಸಂದೇಶ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಸುನ್ನಿ ಯುವಜನ ಸಂಘ ಕರ್ನಾಟಕ ರಾಜ್ಯ ಸಮಿತಿ ಇದರ ಕಾರ್ಯದರ್ಶಿಗಳಾಗಿರುವಂತಹ ಖ್ಯಾತವಾಗ್ಮಿಗಳು ಗೌರವಾನ್ವಿತ ಮೌಲಾನ ಎಂ ಎಸ್ ಎಂ ಅಬ್ದುರ್ ಶಿ ಝೈನಿ ಕಾಮಿಲ್ ಸಕಾಫಿ ಉಸ್ತಾದ್ರವರು ಗೌರವಾದರಗಳಿಂದ ಆಹ್ವಾನಿಸ್ತಾ ಇದ್ದೀವಿ.